ಸಾಕು ನಿಲ್ಸಿ ಅಂತ ಮಾಡ್ತಾ ಇದ್ದು. ನರಗುಂದ ಅವರು ನಮ್ಮ ಜೊತೆ ಖ್ಯಾತ ವಕೀಲರು ಜಾಯಿನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ, ಅದು ಏನಾಗುತ್ತೋ ಫೇಸ್ ಮಾಡಿ ಅಂತೇಳಿ ತಾವು ಇದೇ ಸ್ಥಳದಲ್ಲಿ ಮೊನ್ನೆ ಹೇಳಿದ್ರಿ. ಆದ್ರೆ ಈಗ ನೀರು ಬಿಟ್ಟಿದ್ದಾರೆ, ಬಿಡ್ತಾ ಇದಾರೆ, ಆಗ್ಲೇ 4-5 ದಿನದಿಂದ ಬಿಡ್ತಾ ಇದಾರೆ. ಈಗ ಸಾಕು ನಿಲ್ಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ನಾವು ಬಂದಿದೀವಿ, ರಾಜ್ಯದ ಜನರು ಕೂಡ ಬಂದಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ದಯವಿಟ್ಟು ನೀವು ಇನ್ನು ಸಾಕು ನಿಲ್ಸಿ ಅಂತ ಹೇಳಬೇಡಿ ಸರ್ಕಾರಕ್ಕೆ. ಕನ್ನಂಬಾಡಿ ಅಣೆಕಟ್ಟು ಖಾಲಿ ಆಗುತ್ತೆ, ಆವಾಗ ಯಾರು ನೀರು ಬಿಡ್ತಾರೋ ನೋಡೋಣಂತೆ ಅಷ್ಟೇ. ಇವ್ರು ಯಾಕ್ರಿ ಇನ್ಮೇಲೆ ಸಾಕು ನಿಲ್ಸಿ ಅಂತ ಹೇಳುವಂತ ಪರಿಸ್ಥಿತಿ ಹೇಳ್ತಿದೆ. ಕನ್ನಂಬಾಡಿ ಅಣೆಕಟ್ಟು ನಾಳೆ ನಡೆದು ಖಾಲಿ ಆಗ್ತದೆ, ಖಾಲಿ ಆಗುತ್ತೆ. ಆಮೇಲೆ ಇವ್ರು ಎಲ್ಲ ಗೇಟ್ಗಳನ್ನು ತೆಗಿಲಿ, ನೀರು ಹೋದ್ರೆ ಹೋಗ್ಲಿ, ಇಲ್ಲ ಆಯ್ತು ಅಂದ್ರೆ ಇಲ್ಲ. ಆ ಪರಿಸ್ಥಿತಿಗೆ ಜನರನ್ನ ತಂದಿಟ್ಟಿದ್ದಾರೆ. ಇನ್ನು ನಿಲ್ಸೋ ಪರಿಸ್ಥಿತಿ ಏನ್ ಬರ್ತದೆ ಇವರಿಗೆ? ಸರ್, ಆದೇಶವನ್ನ ತಿದ್ದುಪಡಿ ಮಾಡಿ ಅಂತೇಳಿ ನಾವೀಗ ಅರ್ಜಿ ಹಾಕ್ತೀವಿ ಅಂತ ಕೂತಿದ್ದಾರೆ. ಮೊದಲು ತಾವು ಹಾಕಿದ ಅಫಡ್ ಬಿಟ್ಟನ್ನು ತಿದ್ದುಪಡಿ ಇವ್ರು ಮಾಡ್ಕೊಳ್ಳಿ, ಆಮೇಲೆ ಆದೇಶದ ತಿದ್ದುಪಡಿ ಸಲುವಾಗಿ ಯಾರಾದ್ರೂ ಮಾತಾಡ್ಲಿಕ್ಕೆ ಬರ್ತದೆ. ಇವರು ತಮ್ಮ ಅಫಿಡವಿಟ್ನಲ್ಲಿನೇ 8,000 ಬಿಡ್ತೇನೆ, 10,000 ಬಿಡ್ತೇನೆ ಅಂತಂದು ಹೇಳುವಂತ ಒಂದು ಅಫಿಡವಿಟ್ನ ಇವರು ಹಾಕಿದ ನಂತರ ಈ ಒಂದು ಪರಿಸ್ಥಿತಿಗೆ ತೆಗೆದುಕೊಂಡು ಬರ್ತಾರಲ್ಲ, ಹೇಗೆ ಅಂತ ಹೇಗೆ ಇವರಿಗೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ? ಅಥವಾ ಒಂದು ಹುನ್ನಾರ ಮಾಡ್ತಾ ಇದ್ದಾರ? ಕರ್ನಾಟಕ ಸರ್ಕಾರವೇ ಒಂದು ಹುನ್ನಾರದಲ್ಲಿ ಸಿಕ್ಕಾಕೊಂಡಿದೇನ? ಏನದು ಹುನ್ನಾರ? ಅಲ್ಲಿ ಇಂಥ ದೊಡ್ಡ ತಪ್ಪನ್ನು ಯಾವ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇದ್ದಾರೆ? ಸುಯಿಸೈಡಲ್ ಅಟೆಂಪ್ಟ್ ಅಂತ ನಾವೇನು ಒಬ್ಬ ಮನುಷ್ಯನಿಗೆ ಹೇಳ್ತೇವೆ, ಆ ಸರ್ಕಾರ ಇದ್ದಿದ್ದು ಇವತ್ತು ಸುಯಿಸೈಡಲ್ ಅಟೆಂಪ್ಟ್ ಅನ್ನು ಮಾಡ್ಕೊಳ್ತಾ ಇದೆ ಅಥವಾ ಮಾಡಿಬಿಟ್ಟಿದೆ. ಇನ್ನು ಅದಕ್ಕೆ ಜೀವ ಕೊಡುವಂತ ಪರಿಸ್ಥಿತಿ ಎಲ್ಲಿಂದ ತಗೊಂಡ್ಬರ್ತೀರಿ? ಬರ್ತೀರಾ? ಈಗಾಗಲೇ ಕಂಪ್ಲೀಟ್ ಮುಗಿದೋಗಿದೆ, ಇನ್ನೇನು ಉಳಿದಿಲ್ಲ. ಇದನ್ನ ಶಿವರಾಮೇಗೌಡರೆ, ನರಗುಂದ ಅವರು ಮಾತ್ರ ಮಾತಾಡ್ತಿಲ್ಲ, ರಾಜಾರಾವ್ ಅವರು ಕೂಡ ಮಾತಾಡ್ತಿಲ್ಲ, ನೀವು ಸೇರಿದಂತೆ ನಿಮ್ಮದೇ ಪಕ್ಷದ ಎಚ್ ವಿಶ್ವನಾಥ್ ಮಾತನಾಡ್ತಾರೆ, ಜೈಲಿಗೆ ಹೋದ್ರು ಪರವಾಗಿಲ್ಲ, ನಿಲ್ಲಿಸ್ರಿ ಫಸ್ಟ್ ನೀರ್ನ ಅಂತ ಎಸ್ ಎಂ ಕೃಷ್ಣ ಅವರು ಮಾತಾಡ್ತಾರೆ, ಜನಾರ್ದನ ಪೂಜಾರಿ ಅವರು ಈ ಸಂಬಂಧನೇ ಇಲ್ಲ, ಮಂಗಳೂರಿನಲ್ಲಿ ಕೂತ್ಕೊಂಡು ಮಾತನಾಡ್ತಾರೆ, ಸಂಪೂರ್ಣವಾಗಿ ಎಡವಿದ್ದೀರಾ ಸರ್ಕಾರ, ರಾಜೀನಾಮೆ ಕೊಟ್ಟು ತೊಲಗ್ರಿ ಅಂತ ಜನಾರ್ದನ ಪೂಜಾರಿ ಅವರು ಮಾತನಾಡ್ತಾರೆ. ಯಾಕೆ ಯಾಕೆ ನಡ್ಕೊಳ್ತಾ ಇದೆ ಸರ್ಕಾರ? ಪೂಜಾರಿ ಅವರು ಬಹಳ ದೊಡ್ಡ ಹಿರಿಯ ನಾಯಕರು, ಅವ್ರು ಏನು ಹೇಳ್ತಾರೆ ಹೇಳ್ಬೋದು. ನಾನು ಕಾವೇರಿ ಕಣಿವೆಯವನಾಗಿ ನಾನು ಆಗ್ಲೇ ಹೇಳಿದ್ದೀನಿ, ನೀರು ಬಿಟ್ಟು ಬಿಡ್ತಕ್ಕಂಥದಕ್ಕೆ ನಮ್ದು ಸಂಪೂರ್ಣ ವಿರೋಧ ಇದೆ. ನಾನು ಬಂಗಾರಪ್ಪನವ್ರನ್ನ ಕೋಟ್ ಮಾಡಿದ್ದು ಅದೇ ಉದ್ದೇಶಕ್ಕೆ. ಬಂಗಾರಪ್ಪನವರಂತ ದಿಟ್ಟ ನಿಲುವನ್ನ ಸಿದ್ದರಾಮಯ್ಯನವರು ಯಾಕೆ ತಗೊಳ್ಳಿಲ್ಲ ಅಂತಕ್ಕಂಥದ್ದು ನಮ್ಮ ವಾದ ಇದೆ. ನಂಬರ್ ಒನ್, ನಾನು ಸರ್ಕಾರ ಪಾರ್ಟಿ ಮತ್ತೊಂದು ಎಲ್ಲ ಎರಡನೇದು, ನಮಗೆ ನಮ್ಮ ಜಾಗ ಮುಖ್ಯ, ನಮ್ಮ ಊರು ಮುಖ್ಯ, ನಮ್ಮ ಜನ ಮುಖ್ಯ, ನಮ್ಮ ಜನ ಓದಿದ್ದಾರೆ ನಾವು ಉಳಿತಕ್ಕಂಥದ್ದು. ನೀವು ನಮಗೆ ಬೆಳೆ ನೀರು ಕೊಡಬೇಡಿ, ಕುಡಿಯೋ ನೀರಿಗೆ ಇವತ್ತು ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇದೆ. ಸರ್ ನರಗದವ್ರೆ, ಈಗ ಆಯ್ತು, ಬಿಟ್ಬಿಟ್ಟಿದ್ದಾರೆ ಇವಾಗ, ನಮ್ಮ 4-5 ದಿನ ಏನು ಆದೇಶವನ್ನ ಪಾಲನೆ ಮಾಡಿದೆ ಸರ್ಕಾರ, ಇನ್ನಾಗಲ್ಲ, ಕೈ ಚೆಲ್ಬೋದಲ್ವಾ? ನಾನು ಅಫಿಡವಿಟ್ ಹಾಕದೆಲ್ಲ ನಾಟಕ ಕಣ್ಣೋರ್ಸ ತಂತ್ರ ಮಾಡಿದ್ರು ಬದಲು ಆಗಿರೋ ತಪ್ಪನ್ನ ತಿದ್ದುಕೊಳ್ಳುವ ಪ್ರಯತ್ನ ಇನ್ನೂವರೆಗೆ ನನಗೆ ಕಾಣಿಸಿಲ್ಲ. ಅದು ಯಾವ ದೃಷ್ಟಿನಲ್ಲಿ ಅದನ್ನು ಈ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ಈ ಅಪ್ರೋಚ್ ಅನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ ಅಂತ ನನ್ನಂತವನಿಗಂತೂ ತಿಳಿದಿಲ್ಲ. ಕಾನೂನಿನಲ್ಲೂ ತಿಳಿತಾ ಇಲ್ಲ, ಸಾಮಾನ್ಯ ಜ್ಞಾನದಲ್ಲಿನೂ ತಿಳಿತಾ ಇಲ್ಲ. ಇನ್ನು ನೀರು ಹೆಚ್ಚಿದೆ ಅಂತಂದ್ಬಿಟ್ಟು ರಾಜಾರಾಯರು ಏನಾದರೂ ಹೇಳಿದರೆ ಅವರಿಗೆ ಗೊತ್ತಿರ್ಬೋದು, ನೀರಲ್ಲಿ ಹೆಚ್ಚಿದ್ರೆ ಬಿಡ್ಬೋದು ಬಿಡಿ ಸ್ವಾಮಿ ಅಂತಂದ್ಬಿಟ್ಟು, ಅಥವಾ ನಮಗೂ ಕೂಡ ಗೊತ್ತಿರಲಾರ್ದೆ ಅವರು ಅಲ್ಲಿ ನೀರು ಇಟ್ಕೊಂಡು ಏನಾದರೂ ಬಿಡ್ತೀನಿ ಅಂತಂದ್ರೆ ಬಿಡ್ಬೋದು ಅಂತ. ಯಾವ ರೀತಿ ರೀ ಇದು, ನೀರು ಬಿಡ್ತೇನೆ ಅಂತ ಯಾವ ಇನ್ನು ತಿದ್ದುಪಡಿ ಮಾಡುವ ಅಥವಾ ತಿದ್ದುವ ಕೆಲಸ ಇನ್ನೂ ಕೂಡ ನನಗಂತೂ ಕಾಣಿಸಿಲ್ಲ. ಈಗಾದಂತ 2-3 ದಿನದ ಪ್ರಯತ್ನದಲ್ಲಿ ಎಲ್ಲಿಯೂ ಕೂಡ ತಿದ್ದುವ ಕೆಲಸ ಮಾಡ್ಕೊಂಡಿಲ್ಲ ಅವರು, ಮಾಡ್ಕೊಂಡಿಲ್ಲ. ನೀವು ಮನೆಯೂ ಕೂಡ ಹೇಳಿದ್ರೆ ಆಕ್ಟ್ ಆಫ್ ಇಂಪಾಸಿಬಿಲಿಟಿ ಆಧಾರ ಅವತ್ತೇ ಹೇಳ್ತಾ ಇದ್ದೇನೆ, ಅದರ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡು ಒಂದು ಧೈರ್ಯ ಬೇಕಾಗಿತ್ತು. ಅದರಲ್ಲಿ ಒಂದು ತಪ್ಪು ಕಾಣಿಸ್ತದೆ. ಆಕ್ಟ್ ಆಫ್ ಇಂಪಾಸಿಬಿಲಿಟಿ ನಾನು ಹೇಳ್ತಾ ಇದ್ದೆ, ಇವತ್ತು ಕೂಡ ಅದನ್ನೇ ಹೇಳಬೇಕು. ಆದರೆ ಒಂದು ತಪ್ಪನ್ನು ಇವ್ರು ಮಾಡಿಬಿಟ್ರು. ನಾನು 10 ಬಿಡ್ತೇನೆ ಅಂತನ್ಬಿಟ್ಟು ಇವರೇನು ಹೇಳಿದ್ದೇನಿತ್ತಲ್ಲ, ಅದಕ್ಕಾದ್ರೂ ಇವ್ರು ಕಮಿಟ್ ಆಗ್ಬೇಕಾಗುತ್ತೆ, ಅದಕ್ಕಾದ್ರೂ ಕಮಿಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇವ್ರು ಧೈರ್ಯ ಮಾಡಿ ಸರ್, ಒಂದು ರಾಜ್ಯದ ಜನರಿಗೆ ಅನುಕೂಲ ಆಗುವ ಹಾಗೆ, ಆ ಭಾಗದ ರೈತರಿಗೆ ಅನುಕೂಲ ಆಗುವ ಹಾಗೆ ಆಕ್ಟ್ ಆಫ್ ಇಂಪಾಸಿಬಿಲಿಟಿ ಆಧಾರದ ಮೇಲೆ ಯಾವ ರೀತಿಯಾಗಿ ಇವರು ಅದನ್ನು ವಾದ ಮಾಡಬಹುದಿತ್ತು ಅಂತ ರಾಜ್ಯದ ಜನರಿಗೆ ಬೆಳಚಲಕ್ಕೆ ತಾವು. ಈಗ ಒಬ್ಬ ಮನುಷ್ಯನಿಗೆ ಒಂದು ಶಕ್ತಿ ಇರ್ತದೆ, ಆ ಶಕ್ತಿಯನ್ನು ಮೀರಿ ಯಾರೂ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಒಂದು ಸರ್ಕಾರಕ್ಕಾಗ್ಬೋದು ಅಥವಾ ಒಂದು ರಾಜ್ಯಕ್ಕೂ ಆಗ್ಬೋದು, ತನ್ನದೇ ಆದಂತ ಒಂದು ಶಕ್ತಿ ಇದೆ. ಆ ಶಕ್ತಿಯ ಪ್ರದರ್ಶನ ನಮ್ಮದು ಇಷ್ಟಿದೆಪ್ಪ, ಇದ್ರ ಮುಂದೆ ನಮಗೆ ಆಗೋದಿಲ್ಲ, ಕುಡಿಯೋ ನೀರನ್ನು ಇದು ನೀರು ಕುಡಿಯೋ ನೀರಿಗೂ ಸಾಲ್ತಾ ಇಲ್ಲ,
ಬೆಂಗಳೂರಿಗೂ ಆಗೋದಿಲ್ಲ, ಮತ್ತು ಮೈಸೂರಿಗೂ ಆಗೋದಿಲ್ಲ, ಇಲ್ಲಿ ಈ ಉಳಿದ ಭಾಗಗಳು ಮಂಡ್ಯ ಕುಡಿಯೋ ನೀರಿಗೆ ಆಗ್ತಾ ಇಲ್ಲ. ಇನ್ನು ಬೆಳೆದಂತೂ ಪಾಪ ಅರ್ಧ ಬೆಳೆದ ಬೆಳೆ, ಅಲ್ಲಿ ಬರಬೇಕಾದ ಬೆಳೆ, ಇಲ್ಲಿ ಅರ್ಧ ಬೆಳೆದು ನಿಂತಿರೋ ಬೆಳೆ. ಯಾವ್ದು ಕುಡಿಯೋಕೆ ನೀರು ಅಲ್ಲ, ಅಲ್ಲ ಯಾವ್ದನ್ನ ರಕ್ಷಣೆ ಮಾಡ್ಬೇಕ್ರಿ? ಕುಡಿಯೋ ನೀರು ಕೊಡಲ್ಲ, ಬೆಳಗ್ಗೆ ನೀರು ಕೊಡಲ್ಲ, ಇಂಥದ್ರಲ್ಲಿ ಇವ್ರು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಾಮಿ ನಮ್ಮ ಕಡೆಯಿಂದ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ನಾನು ಇವರಿಗೆ ಜೈಲ್ ಹೋಗಿದ್ವಿ ಅನ್ನೋದಿಲ್ಲ. 6 ಕೋಟಿ ಜನರನ್ನ ಜೈಲಿಗೆ ಕಳಿಸುವ ಒಂದು ಪ್ರಯತ್ನ ಯಾರೂ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಒಂದು ನಮ್ಮದು ಏನಂತೀರ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತದೆ, ನೋಡ್ರಿ ಅವ್ರು ಆಗೋದಿಲ್ಲ ಅಂತಂದು ಹೇಳ್ತಾರೆ. ನೀವು ಈ ರೀತಿ ಹೇಳ್ತಾ ಇದ್ದೀರಿ, ಕೂತ್ಕೊಂಡು ಒಂದು ಏನಾದರೂ ಬಗೆಹರಿಸಿಕೊಳ್ಳಿ ಅಂತಂದು ಹೇಳಿದರೆ, ಕೂತ್ಕೊಂಡ್ರೆ ಅದರಲ್ಲಿ ಏನೋ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಅದು ಕೂಡ ರೈತ ಮುಖಂಡರನ್ನ ಪಕ್ಕಕ್ಕೆ ಕೂಡಿಸ್ಕೋಬೇಕು. ಇವ್ರು ಬರೀ ತಾವುಗಳಷ್ಟೇ ಮಾತಾಡಿದ್ರೆ ಆಗೋದಿಲ್ಲ, ರೈತ ಮುಖಂಡರನ್ನ ಪಕ್ಕ ಸರ್ಕಾರ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ತಿಲ್ಲ ಅಂತ ಶಿವರಾಮೇಗೌಡರು, ಅಂಥದ್ದೊಂದು ಆಪಾದನೆ ಇದೆ ಸರ್ಕಾರದ ಮೇಲೆ. ನಾವು ಈಗ ಹೇಳಿ ರಾಜ, ನಾವು ಆಗಲ್ಲ ಅಂತ ಇವ್ರು ನಂಜೇಗೌಡರು ನರಗುಂದ ಅವರು ಹೇಳಿದಂಗೆ ಹೇಳಿದ್ರೆ ಸುಪ್ರೀಂ ಕೋರ್ಟ್ನವ್ರಿಗೆ ಡಿಸಿಷನ್ ತಗೊಳಕ್ ಆಗ್ತಿರ್ಲಿಲ್ಲ. ಕರೆಕ್ಟ್. ಯಾಕೆ ಅಂದ್ರೆ ಸೂಪರ್ವೈಸರಿ ಕಮಿಟಿಗೆ ಅವ್ರು 20 ಅಂತ ಹೇಳಿದ್ರು, ನಾವು ಆಗೋದೇ ಇಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರೆ? ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡೋದು. ಅವಾಗ ಇವ್ರಿಗೆ ಅನಿವಾರ್ಯವಾಗಿ ಒಂದು ಸೂಪರ್ವೈಸರಿ ಕಮಿಟಿ ಕಳಿಸಲೇಬೇಕಾಗಿತ್ತು. ಕರೆಕ್ಟ್. ಆ ಒಂದು ಕಾಲಾವಕಾಶ ಸಿಕ್ತಿತ್ತು, ಅವ್ರು ಬಂದು ನೋಡಿ ಕರೆಕ್ಟ್ ಅಸೆಸ್ ಮಾಡಿ ಹೇಳ್ತಾ ಇದ್ರು. ಆ ಒಂದು ಅವಕಾಶ ಇತ್ತು ನಮ್ಗೆ. ನಾವು ಒಂದು ಈಶ್ವರ ಅವರೇ, ಇವತ್ತು ಇದುವರೆಗೂ ಸಹಿತ ಪಾಲಿ ನಾರಿಮನ್ರವರು ನಮ್ಮ ಸರ್ಕಾರದ ಪರವಾಗಿ ಈ ಕೇಸನ್ನು ಮೊದಲಿಂದಲೂ ಹ್ಯಾಂಡಲ್ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರ ಬಗ್ಗೆ ದೊಡ್ಡ ಗೌರವ ಇದೆ, ಅವ್ರ ಬಗ್ಗೆ ದೊಡ್ಡ ಹೆತ್ತರವಾದ ವಿಚಾರ, ಅದರಿಂದ ಎರಡನೇ ಮಾತಿಲ್ಲ. ಆದರೆ ಅವರು ಹ್ಯಾಂಡಲ್ ಮಾಡಿರ್ತಕ್ಕಂಥ ಎಲ್ಲಾ ಕೇಸ್ನಲ್ಲೂ ನಾವು ಸೋತೇ ಇದ್ದೀವಿ. ಈಗಲಾರು ನಾವು ನಮ್ಮ ಕಾವೇರಿ ಕಣಿವೆಯಲ್ಲಿ ಜನ ಮಾತನಾಡ್ತಾರೆ, ಒತ್ತಡ ಮಾಡ್ತಾವ್ರೆ. ಅಧಿಕಾರಿಗಳು ಯಾರಿದ್ದಾರೆ? ಪುಣ್ಯಾತಮರುಗಳು ಫೀಡ್ ಮಾಡ್ತಾ ಇರ್ತಕ್ಕಂಥವ್ರು. ಕರೆಕ್ಟ್. ಇವರನ್ನೂ ಬದಲಾವಣೆ ಮಾಡಿ ಮತ್ತು ವಕೀಲರನ್ನು ಬದಲಾವಣೆ ಮಾಡಿ ಅಂತಕ್ಕಂಥ ಒತ್ತಡ ಕಾವೇರಿ ಕಣಿವೆಯಲ್ಲಿ ಬರ್ತಾ ಇದೆ ನೋಡಿ. ಅದಕ್ಕೆ ನಾನು ಸಹಿತ ಒತ್ತಡ ಮಾಡ್ತೀನಿ, ಪಕ್ಷದವನಾಗಿದ್ದುಕೊಂಡು. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಇನ್ನ ಒಂದು 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 ನಿಮಿಷನೂ ತಡ ಮಾಡದಲೆ ಈ ಒಂದು ಬದಲಾವಣೆ ಮಾಡಿ ಆಗ್ಲಾರದು ಸಹಿತ ಕಾವೇರಿ ಕಣಿವೆಯವರಿಗೆ ನಾವು ನ್ಯಾಯ ದೊರಕಿಸ್ತಾ ಇದ್ದೀವಿ. ಶಿವರಾಮೇಗೌಡ್ರೆ, ಯುದ್ಧ ನಡೀತಾ ಇರೋ ಸಮಯದಲ್ಲಿ ಕ್ಯಾಪ್ಟನ್ ಅಥವಾ ಸೋಲ್ಜರ್ಸ್ ಅನ್ನ ದಯವಿಟ್ಟು ಬದಲಾವಣೆ ಮಾಡುವ ಪ್ರಯತ್ನ ಮಾಡಬಾರ್ದು. ಈಗ ಅಲ್ಲ, ಸ್ವಲ್ಪ ತಾಳೆ, ಹುರಿದುಂಬಿಸ ಕೆಲಸ ಮಾಡ್ಬೇಕು ಅವರಿಗೆ. ನಿಮ್ಮ ನೋವನ್ನ ನಾನು ಸಂಪೂರ್ಣವಾಗಿ ಅರ್ಥೈಸ್ಕೊಳ್ತೇನೆ. ಅಲ್ಲಿ ಆಗತಕ್ಕಂತ ರೈತರಿಗೆ ಆದಂತ ನೋವು ಸಂಕಟ, ಅಲ್ಲಿ ಏನೇನು ಆಗ್ತಾ ಇದೆ ಅದೆಲ್ಲವೂ ಕೂಡ ನನಗೆ ಅರ್ಥ ಆಗ್ತಾ ಇದೆ. ಆಗೋ ಸಮಯದಲ್ಲಿಯೂ ಕೂಡ ನಾನು ನಮ್ಮ ಕ್ಯಾಪ್ಟನ್ ಯಾರಿದ್ದಾರೋ, ನಮ್ಮ ಸೋಲ್ಜರ್ಸ್ ಯಾರಿದ್ದಾರೋ, ಅವರನ್ನ ಈ ಘಳಿಗೆನಲ್ಲಿ ದಯವಿಟ್ಟು ಬದಲು ಮಾಡೋ ಪ್ರಯತ್ನಕ್ಕೆ ಹೋಗಬೇಡಿ. ಈ ಘಳಿಗೆನಲ್ಲಿ ನಾವು ಏನಾದ್ರೂ ಬದಲು ಮಾಡ್ಲಿಕ್ಕೆ ಹೋದ್ರೆ ತಪ್ಪು ಸಂದೇಶ ಪ್ರಪಾತಕ್ಕೆ ಬೀಳ್ತೇವೆ. ನಾವು ಸಂಪೂರ್ಣ ಪ್ರಪಾತಕ್ಕೆ ಇನ್ನೆಲ್ಲಿ ಉಳಿದಿದ್ದೀವಿ ಅಂತ ನಾವು ನಿಮ್ಮನ್ನ ಕೇಳ್ತಾ ಇರೋದು ಅಲ್ಲಲ್ಲ. ಪ್ರಪಾತ ಆದಾಯದಲ್ಲಿ ಮುಳುಗೋಗಿದ್ದೀವಿ, ಕಾವೇರಿನಲ್ಲಿ ಮುಳುಗೋಗಿದ್ದೀವಿ. ಒಂದು ಕೇಸ್ ಅಲ್ಲ, 20 ವರ್ಷ ಈಗೇನು 25 ವರ್ಷ ಆಯ್ತೇನೋ ನಾರಿಮನ್ನವರು. ನೀವು ಚೆನ್ನಾಗಿ ಹೇಳಿದ್ರೆ, ಅಲ್ಲ ಒಂದ್ ನಿಮಿಷ, ಚೆನ್ನಾಗಿ ಹೇಳಿದ್ರೆ ಶಿವರಾಮೇಗೌಡರು, ವಕೀಲರನ್ನು ಬದಲಾವಣೆ ಮಾಡಿ ಅಧಿಕಾರಿಗಳನ್ನು ಬದಲಾವಣೆ ಮಾಡಿ ಅಂತ. ಆದ್ರೆ ಮಂತ್ರಿಗಳನ್ನು ಬದಲಾವಣೆ ಮಾಡಿ, ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿ ಅಂತ ಹೇಳಿಲ್ಲ. ಮುಖ್ಯಮಂತ್ರಿಗಳು ಅಧಿಕಾರಿಗಳು ಒಂದು ಬೆಳಕೆ ನೋಡಿ, ಯಾಕೆ ಬದಲಾವಣೆ ಮಾಡಿ ಅಂತ ಹೇಳ್ತೀವಿ ಅಂದ್ರೆ, ಹೇಳಿ ನೋಡಿ, ತಮಿಳ್ನಾಡಿಗೆ 10,000 ಕ್ಯೂಸೆಕ್ಸ್ ನೀರು ಬಿಡೋದ್ರ ಬಗ್ಗೆ ನಮಗೆ ಚರ್ಚೆನೆ ಮಾಡಿಲ್ಲ ನಾರಿಮನ್ ಅವರು ಅಂತ ಸ್ವತಃ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತ ಮಾತು. ವಾದದ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡದ ವಕೀಲರ ತಂಡ, ಕೇವಲ ಇವರನ್ನ ಕನ್ಸಲ್ಟೇ ಮಾಡಿಲ್ಲ. ರಾಜ್ಯದಲ್ಲಿ ಇರೋರು, ಇಲ್ಲೊಂದು ಮುಖ್ಯಮಂತ್ರಿಗಳಿದ್ದಾರೆ, ಇಲ್ಲೊಬ್ರು ಇಲ್ಲೊಬ್ರು ನೀರಾವರಿ ಮಂತ್ರಿ ಇದ್ದಾರೆ, ಇಲ್ಲೂ ಕೂಡ ಅಧಿಕಾರಿಗಳು ತಜ್ಞರಿದ್ದಾರೆ. ಇಲ್ಲಿ ಆ ತಜ್ಞರನ್ನು ನಾನು ಕೇಳಬೇಕು ಅನ್ನುವ ಕನಿಷ್ಠ, ಈ ರಾಜ್ಯದ ಲಾಯರ್ ಆಗಿರುವಂತವರು, ಈ ಸರ್ಕಾರದ ಲಾಯರ್ ಆಗಿರುವಂತವರು, ವಕೀಲರಾಗಿರುವಂತವರು ನಾರಿಮನವರು ಕೇಳೇ ಇಲ್ಲ ಅನ್ನೋದು. ಇದು ನಾವ್ಯಾರು ಹೇಳ್ತಿರುವಂತಹ ಮಾತಲ್ಲ, ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿರುವಂತಹ ಮಾತು. ಒಂದು ಪ್ರಶ್ನೆ ಸ್ವಲ್ಪ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಮಾತಾಡಿರುವಂತದ್ದಿದೆ. ಅಲ್ಲ, ಒಂದು ಪ್ರಶ್ನೆ ಬರ್ತದೆ, 3 ದಿನ ಬೇಕಾಗಿದೆ. ಬೈಟ್ ಕೇಳ್ಬಿಡೋಣ, ಬೈಟ್ ಕೇಳ್ಬಿಡೋಣ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ರು ಈ ಮಾತು ಹೇಳಲಿಕ್ಕೆ ಕೇಳಿ, ಅವರೇ ಹೇಳಿರುವಂತ ಮಾತಿದೆ ಕೇಳಿ, ಅವರು ಹೇಳಿರೋದನ್ನ ಪ್ಲೇ ಮಾಡ್ತೀವಿ ಕೇಳಿ. ಮತ್ತೆ ನಾರಿಮನ್ ಇವತ್ತು ಅಡ್ವೊಕೇಟ್ ಆಗಿರೋದಲ್ಲ, ಸಿನ್ಸ್ 32 ಇಯರ್ಸ್ ಈಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ. 32 ವರ್ಷದಿಂದ ಅವರೇ ಇದ್ದದ್ದು, ಬಿಜೆಪಿ ಇದ್ದಾಗಲೂ ಅವರೇ, ದೇವೇಗೌಡರು ಇದ್ದಾಗಲೂ ಅವರೇ, ಎಸ್ ಎಂ ಕೃಷ್ಣ ಅವರು ಇದ್ದಾಗಲೂ ಅವರೇ. ಎಸ್ ಬೀನ್ ದೇವ್ ಸಿನ್ಸ್ 32 ಇಯರ್ಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ಇಸ್ ನಾಟ್ ದಿ ಫಸ್ಟ್ ಟೈಮ್ ಈಸ್ ಅಪಿಯರಿಂಗ್ ಫಾರ್ ಕರ್ನಾಟಕ.
ನಾರ್ಮಲಿ ಯಾವಾಗಲೂ ಕೂಡ ನಾವು ಅವತ್ತು ಆಲ್ ಪಾರ್ಟಿ ಮೀಟಿಂಗ್ ಮಾಡಿದ್ವಲ್ಲ, ನಾರಿಮನ್ ಮತ್ತು ಲೀಗಲ್ ಟೀಮ್ಗೆ ಬಿಡೋದು ತೀರ್ಮಾನ ತಗೊಳ್ಳಕ್ಕೆ ಅಂತ ಹೇಳಿದ್ದು ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ. ಅವರೇನು ನಮ್ಮ ಜೊತೆ ಕನ್ಸಲ್ಟ್ ಮಾಡಿಲ್ಲ, ಗೊತ್ತಾಯ್ತಲ್ಲ. ಅದನ್ನು ಹಿಂದೆನೂ ಕೂಡ ಅವರೇನು ಕನ್ಸಲ್ಟ್ ಮಾಡಿಲ್ಲ ಜಗದೀಶ್ ಶೆಟ್ಟರ್ನ. 10,000 ಕ್ರಿಸೆಕ್ಸ್ ನೀರು ಬಿಡ್ತೀವಿ ಅಂತ ಹೇಳುವಾಗ ಅದು ಕೂಡ ಕನ್ಸಲ್ಟ್ ಮಾಡಿಲ್ಲ. ಯಾವಾಗಲೂ ಕೂಡ ಆ ಸರ್ಕಮ್ಸ್ಟಾನ್ಸಸ್, ಸುಪ್ರೀಂ ಕೋರ್ಟ್ನ ಮುಂದೆ, ಕೋರ್ಟ್ ಮುಂದೆ ಏನೇನು ಬೆಳವಣಿಗೆಗಳಾಗ್ತವೆ ಅದರ ಆಧಾರದ ಮೇಲೆ ಅವರು ತೀರ್ಮಾನ ತಗೊಂಡ್ರು. ನೋಡಪ್ಪ ನೋಡಪ್ಪ, ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಅವೆಲ್ಲ ಮಾಡ್ತಾರೆ. ನಾವು ಇಷ್ಟೇ ನೀರು ಬಿಡ್ತೀವಿ ಅಂತ ನಮ್ಮ ಜೊತೆ ಏನು ಚರ್ಚೆ ಮಾಡಿಲ್ಲ. ಹಿಂದಿನಿಂದ ಕೂಡ ಅದೇ ನಡ್ಕ ಬಂದಿರತಕ್ಕಂಥದ್ದು, ಅದು ಈಗಲೂ ಮುಂದುವರೆದಿದೆ. ಬಿಕಾಸ್ ನಾರಿಮನ್ ಅವರು ಅನೇಕ ಸಂದರ್ಭಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ 1991 ಮುಂಚಿತವಾಗಿ, ಇದು ಆಗಕ್ಕೂ ಮುಂಚೆ ಟ್ರಿಬ್ಯುನಲ್ ಆರ್ಡರ್ ಬರೋಕ್ಕೂ ಮುಂಚಿತವಾಗಿ 380 TMC ನೀರು ಕೊಡಬೇಕಾಗಿತ್ತು. ನಾವು ಅವರು ಕರ್ನಾಟಕ ಫಾರ್ ಫೈಟ್ ಮಾಡೋದರಿಂದ ಇತ್ತು ಅದು, ಇಟ್ ಹ್ಯಾಸ್ ಕಮ್ ಡೌನ್ ಟು 192 TMC. ಇದು ನರಗುಂದವರೇ, ಮುಖ್ಯಮಂತ್ರಿಗಳು ಹೇಳಿರುವಂತಹ ಮಾತು, ಅವರಿಗೆ ಅವರ ಕಾಂಪಿಟೆನ್ಸ್ ಅವರು ತುಂಬಾ ಇಲ್ಲ ಇಲ್ಲ. ಮುಖ್ಯಮಂತ್ರಿಗಳ ಈ ಮಾತನ್ನು ಕೇಳಿ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ. ಹೌದು, ಈ ಆರ್ಡರ್ ಆಗಿ ಇವತ್ತಿಗೆ 3-4 ದಿನ, ನಮ್ದು 4 ದಿನ ಆರ್ಡರ್ ಆದ 4 ದಿನದ ನಂತರ ಮುಖ್ಯಮಂತ್ರಿಗಳು ಈ ಮಾತನ್ನ ಜನರ ಎದುರುಗಡೆ ಇಡ್ತಾ ಇದ್ದಾರೆ. ಒಂದು ಸಾಮಾನ್ಯ ಪ್ರಶ್ನೆಯನ್ನು ನಾವು ಇಡೋಣ, ಯಾರಾದರೂ ಇಂತಹ ಸಂದರ್ಭದಲ್ಲಿ ಆರ್ಡರ್ ಆದ ತಕ್ಷಣ ಹೇಳಬೇಕಾದಂತ ಮಾತು, ಅರೆ ಇದು ನಂಗೆ ಗೊತ್ತಿರಲಿಲ್ಲಲ್ಲ ಅಂತ 4 ದಿನ ತಡ ಮಾಡಿ ಹೇಳ್ತಾರೆ ಅಂತಂದ್ರೆ, ಇವರು ಕೂಡ ಅಳದು ತೂಗಿ ತಾವು ಯಾವ ಸ್ಟ್ಯಾಂಡ್ ತೆಗೆದುಕೊಂಡ್ರೆ ತಮಗೆ ಅನುಕೂಲ, ಅಂದರೆ ತಮಗೆ ಅಂತಂದರೆ ತಮ್ಮ ಕುರ್ಚಿಗೆ ಅನುಕೂಲ ಅಂತ ಅನ್ನೋ ದೃಷ್ಟಿನಲ್ಲಿ ಈ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಇದು ಇದು ಸತ್ಯಕ್ಕೆ ಅವರೊಂದು ಅಭಿಪ್ರಾಯ ತಗೊಂಡು ನಿಮ್ಮ ಹತ್ರ ಕೇಳ್ತೀನಿ ಶಿವರಾಮೇಗೌಡ. ನಾರಿಮನ್ ಆತಂಕ ಪಡುವಂತ ಹೇಳಿಕೆಯಿಂದ ನೋಡಿರೋದ್ರಿಂದ ಅವರು ಈ ರೀತಿ ಮಾಡಿದ್ದಾರೆ ಎಂಬುದನ್ನ ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಿಂದೆ 2-3 ಸತಿ ಏನೇ ಆದರೂ ಸ್ಟೇಟ್ಮೆಂಟ್ಗಳು ಮಾಡಬೇಕಾದ್ರೆ ಸರ್ಕಾರದಿಂದ ಕೇಳಿ ಅದನ್ನು ಬರೆದು ತಮ್ಮ ಜೋಬಲ್ಲಿ ಇಟ್ಕೊಂಡಿರ್ತಿದ್ರು. ಆ ಹೇಳೋ ಅವಕಾಶ ಇದ್ದು ಅವಶ್ಯಕತೆ ಬಂದಿದ್ರೆ ಮಾತ್ರ ಅದನ್ನು ತೆಗೆದು ಹೇಳ್ತಿದ್ರು, ಇಲ್ದಿರೋ ಅದನ್ನು ಹಂಗೆ ಮಾಡ್ತಿದ್ರು. ಈ ಥರ ಇರತಕ್ಕಂಥ ವ್ಯಕ್ತಿತ್ವದ ಮೇಲೆ ಈ ಒಂದು ಅಪವಾದನೆ, ಇದು ನಿಜನೋ ಸುಳ್ಳು ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ನಾವು ನಂಬಲೇಬೇಕು ನಂಬಲೇಬೇಕು, ಏನು ಹೇಳಲ್ಲ. ಇದು ಬಹಳ ಆಶ್ಚರ್ಯ. 6 ಕೋಟಿ ರೈತ ಜನಗಳ ಒಂದು ರೀತಿಯಲ್ಲಿ ಯಾರೋ ನಾರಿಮನ್ ಅವರು ಡಿಸೈಡ್ ಮಾಡ್ತಾರೆ, ಅಂದ್ರೆ ಅವರೇ ಡಿಸೈಡ್ ಮಾಡ್ತಾರೆ 10,000 ಕ್ಯೂಸೆಕ್ ನ ಬಿಡಕ್ ರೆಡಿ ಇದೀವಿ ಅನ್ನೋದನ್ನ ನಮಗೆ ಕೇಳೇ ಇಲ್ಲ ಅಂತ ಹೇಳೋದು ಒಂಥರ ಆತಂಕ ಅಂತ. ನೋಡಿ, ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ ಇದನ್ನ. ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನನ್ನು ಕೇಳಿಲ್ಲ ಅಂತಕ್ಕಂತ ಸತ್ಯವನ್ನು ಅವರು ಹೇಳಿದ್ದಾರೆ. ನಂಬರ್ 1, ಹಿಂದೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗಲೂ, ಬೇರೆಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹಿತ ಅವರು ಕೆಲವು ವಿಚಾರನ ಅಧಿಕಾರಿಗಳ ಮೂಲಕ ಚರ್ಚೆ ಮಾಡ್ಕೊಂಡು ತಗೊಳ್ತಾರೆ ಹೊರತು ನಮ್ಮನ್ನು ಯಾರನ್ನು ಕೇಳಿದ್ರೆ ಅದೇ ಥರ ಆ ಸಂದರ್ಭಕ್ಕೆ ಅನುಸಾರವಾಗಿ ಹೇಳಿದ್ದಾರೆ ಅಂತ. ಬಟ್ ಅವರು ಅದು ನಾನು ಆಸೆ, ನನಗೂ ನ್ಯಾಯಾಲಯದ ವಿಚಾರ ಗೊತ್ತಿರೋ ಹಾಗೆ ನಾರಿಮನ್ರವರು ಆ ಥರ ಹೇಳಿದ್ರೆ ಅದು ತಪ್ಪೇ. ಅವರು ಆ ಸಂದರ್ಭದಲ್ಲಿ ಲೋಕಲ್ಲಾಗಿರ್ತಕ್ಕಂಥ ಇಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಸರ್ಕಾರದ ಜೊತೆ ಚರ್ಚೆ ಮಾಡಿ ಪರಿಸ್ಥಿತಿ ಏನಿದೆ, ಕುಡಿಯೋ ನೀರಿನ ಪರಿಸ್ಥಿತಿ ಏನಿದೆ, ಬೆಳೆ ಪರಿಸ್ಥಿತಿ ಏನಿದೆ, ಇದನ್ನೆಲ್ಲ ಮನಗಂಡೆ ಅವರು ಉತ್ತರ ಕೊಡದೆ ಇಲ್ಲ 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 ಇಲ್ಲ. ಅವ್ರು ಈಗ ಇವತ್ತು ಹೇಳಿದ ಮುಖ್ಯಮಂತ್ರಿಗಳ ಮಾತು ಸತ್ಯ ಅಂತ ನಾವು ನಂಬೋದಾದ್ರೆ, ನಾನಂತೂ ವೈಯಕ್ತಿಕವಾಗಿ ನಂಬಲಿಕ್ಕೆ ನನಗೆ ಆಧಾರಗಳಿಲ್ಲ. ವಕೀಲರು ಹೇಳಿ ಸರ್, ಆಧಾರಗಳಿಲ್ಲ ಆದರೆ ನಂಬುವುದೇ. ಆದರೆ ಇದಕ್ಕಿಂತ ಒಳ್ಳೆ ಗ್ರೌಂಡು ಯಾವುದೂ ಇಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ದಯವಿಟ್ಟು ನಮ್ಮನ್ನು ಕೇಳಲಾರ್ದಯ್ಯ, ಈ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ, ವಿ ಆರ್ ವಿಡ್ರಾಯಿಂಗ್ ಫ್ರಮ್ ಇಟ್ ಅಂತ. ಮತ್ತು ನಮಗೆ ಸಾಧ್ಯ ಇಲ್ಲ ನೀರು ಬಿಡ್ಲಿಕ್ಕೆ ಅಂತಂದು ಹೇಳುವ ತಾಕತ್ತು ಇಷ್ಟಾದ್ರೂ ಕೂಡ ನೀರು ಬಿಡ್ತಾ ಇದ್ದಾರಲ್ಲ. ಅಫಿಡವಿಟ್ ಫೈಲ್ ಮಾಡಿದ್ದು ರಾಜ್ಯ ಸರ್ಕಾರದ ಪರವಾಗಿ, ಅದನ್ನು ಸೈನ್ ಮಾಡಬೇಕಾದಂತಹ ಅಧಿಕಾರಿ ಅಂಡರ್ ಸೆಕ್ರೆಟರಿ ಆಫ್ ದ ಡಿಪಾರ್ಟ್ಮೆಂಟ್, ನಾಟ್ ಮಿಸ್ಟರ್ ನಾರಿಮನ್ ಆರ್ ಎನಿ ಅದರ್ ಅಡ್ವೊಕೇಟ್. ಹಾಗಿದ್ದಾಗ ಒಬ್ಬ ಅಧಿಕಾರಿ ಸೈನ್ ಮಾಡಬೇಕಾದ ಅಫಿಡವಿಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಬೇಕಾದ್ರೆ ಆ ಜೂನಿಯರ್ ಅಧಿಕಾರಿ ತನ್ನಗೆ ತಾನೇ ಆ ಡಿಸಿಷನ್ ತಗೊಂಡಿರೋಲ್ಲ, ಅವನ್ ತಲೆ ಹೊಟ್ಟೋಗುತ್ತೆ.
ಅವನು ಮೇಲ್ನವ್ರನ್ನ ಕೇಳಿ ಅವ್ರು ನಾರಿಮನ್ ಹೆಂಗೆ ತಮ್ಮ ವಿವೇಚನಾಧಿಕಾರ ಅಲ್ಲ ಶಿವರಾಮೇಗೌಡರು ತಮ್ಮ ವಿವೇಚನಾಧಿಕಾರವನ್ನ ನಾರಿಮನ್ ಬಳಸಕ್ ಸಾಧ್ಯನಾ? ಈ ರಾಜ್ಯದ 6 ಕೋಟಿ ಜನರ ನಾನು ಆಗ್ಲೇ ಹೇಳಿದೆ ಸರ್ಕಾರ ಆಗಿರ್ಬೋದು ಅಧಿಕಾರಿಗಳನ್ನಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಟೀಮ್ ಅನ್ನ ಕೇಳದೆ ನಾರಿಮನ್ ಅವರನ್ನರ ಈ ತರ ಉದ್ದತ್ತುತನದ ಹೇಳಿಕೆ ಅವರೇ ಕೊಟ್ಟಿದ್ರೆ ಅದು ತಪ್ಪು. ನೋಡಿ, ದಯವಿಟ್ಟು ನೀವು ಹಿರಿಯ ವಕೀಲರಿಗೆ ಅಂತ ಶಬ್ದಗಳನ್ನು ಉಪಯೋಗಿಸಬೇಕು. ದಯವಿಟ್ಟು ನನಗೆ ಅವ್ರ ಬಗ್ಗೆ ಗೌರವ ಇದೆ. ನಾರಿಮನ್ ಮೇಲೆ ಹತ್ತಿದ್ರೆ ಅಂತ ಹೇಳಿದ್ರು 10,000 ಬಿಡೋದಕ್ಕೆ ಸಲಹೆಗಳು, ಸೂಚನೆಗಳು, ನೀರಾವರಿ ಮಂತ್ರಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ, ಚೀಫ್ ಸೆಕ್ರೆಟರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ನನಗೆ ಹೇಳ್ತೀನಿ, ಈ ಸರ್ಕಾರಕ್ಕೆ ಎಷ್ಟೋ ಜನ ನೀರಾವರಿ ಮಂತ್ರಿಗಳು ಬಂದವರೇ, ಎಷ್ಟೋ ಜನ ನೀರಾವರಿ ಮಂತ್ರಿಗಳು ಹೋಗಿದ್ದಾರೆ. ನೀರಾವರಿ ಮಂತ್ರಿ ಮುಖ್ಯ ಅಲ್ಲ, ನಮ್ಮ ಕಾವೇರಿ ಕಣಿವಿನಲ್ಲಿರ್ತಕ್ಕಂಥ ಮುಖ್ಯ ಶಿವರಾಮೇಗೌಡ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಸತ್ಯ, ನಾರಿಮನ್ ಅವರು ಸುಳ್ಳು ಅಂತಾನೆ? ನಾನು ಹೇಳ್ತಾರೆ, ನಾವು ಮುಖ್ಯಮಂತ್ರಿಗಳು ಹೇಳ್ತೀನಿ, ನಾನು ಒಪ್ಕೋಬೇಕಾಗತ್ತೆ. 100% ಮುಖ್ಯಮಂತ್ರಿ ಅಲ್ಲ, ಈಗ ಒಂದ್ ನಿಮಿಷ ಕೇಳಿ, ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಇವತ್ತು ಬಹಿರಂಗವಾಗಿ ನೀರು ಬಿಟ್ಟು ಅಧಿಕಾರಕ್ಕೆ ಕಂಡು ಕೂತ್ಕೊಂಡಿದ್ದಾರೆ, ನೀರು ಬಿಡಲ್ಲ ಅಂತ ಹೇಳಿದಂತ ವ್ಯಕ್ತಿಗಳು, ಅದನ್ನ ಸುಳ್ಳು ಅಂತ ಹೇಳಲ್ಲ. ನೀವೇ ಹೇಳಿ ಬಂಗಾರಪ್ಪನ ಹಾಗೆ ನೀವೇ ಹೇಳಿದ್ದು. ನಾನು ಸರ್, ನಾನು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು MLA ಆಗಿದ್ದೆ. ಶಾಸನಸಭೆಯನ್ನು ಕರೆದು ತಗೊಂಡಂತ ತೀರ್ಪು ಇದೆಯಲ್ಲ, ಅದನ್ನ ಯಾವ ಗುಂಡಸು ಸಹಿತ ಇದುವರೆಗೂ ಯಾವ ಮುಖ್ಯಮಂತ್ರಿಗಳು ಮಾಡಿಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ, ನೀರು ಬಿಡೋದಿಲ್ಲ ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯ ನಾಯಕರಾಗಿರ್ತಕ್ಕಂಥ SM ಕೃಷ್ಣ ಅವರು ಪಾದಯಾತ್ರೆ ಮಾಡಿದ್ರು, ಗೊತ್ತು ಅದು ಗೊತ್ತು. ಆದ್ರೂ ಸಹಿತ ಒತ್ತಡಕ್ಕೆ ಮಣಿದು ಕೋರ್ಟ್ ನ್ಯಾಯಾಲಯಕ್ಕೆ ಬಗ್ಗೆ ಅವತ್ತು ನೀರು ಬಿಡಬೇಕಾದಂತ ಪರಿಸ್ಥಿತಿ ಬಂತು. ಕೊನೆ ನಿಮ್ಮ ಕಾನೂನು ಹೋರಾಟ, ಈಗ ನಮಗೆ ಬೇರೆ ಆಪ್ಷನ್ ಇಲ್ಲ, ಏನಾದ್ರೂ ಇದೆಯಾ ಕಾನೂನು ಹೋರಾಟ ಕೊನೆ ಗಳಿಗೆಯಲ್ಲಿ? ಈಗ ಮಾರ್ಪಾಡು ಮಾಡೋದಕ್ಕೆ ಒಂದು ಅರ್ಜಿ ಹಾಕ್ತೀವಿ ಅಂತಾರೆ. ಇವರು ಎರಡು ಇದರಲ್ಲಿ ನೋಡಿ, ಎರಡು ವಿರೋಧ ಭಾಸಗಳನ್ನು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಶಿವರಾಮೇಗೌಡರ ಮಾತಿನಲ್ಲಿ. ಅಂದ್ರೆ ನಾನು ಶಿವರಾಮೇಗೌಡರ ವಾದ ಅಂತ ಅಂದ್ಬಿಟ್ಟಿಟ್ಕೊಳ್ತೇನೆ, ಅವರ ವಾದ ಇಟ್ಕೊಳ್ತೇನೆ, ಮತ್ತು ಮುಖ್ಯಮಂತ್ರಿಗಳು ಹೇಳಿದ ಮಾತನ್ನು ಇಟ್ಕೊಳ್ತೇನೆ ನಾನು. ಎರಡು ನೋಡಿ, ನಾವು ನೀರು ಬಿಡ್ಲಿಕ್ಕೆ ಹೇಳಿಲ್ಲ, ಹೌದಾನೆ? ಹಾಗಿದ್ರೆ ನೀರ್ ಯಾಕೆ ಬಿಟ್ರಪ್ಪ? ನೀವು ನೀರು ಬಿಡಕ್ ನೀವು ಹೇಳಿದ್ದಿಲ್ಲಲ್ಲ, ನಿಮ್ಮ ಹತ್ರ ನೀರು ಬಿಡೋ ಶಕ್ತಿ ಇಲ್ಲ, ನಮ್ಮ ಪ್ರಕಾರ ನೀರಿಲ್ಲ. ಹಾಗಿದ್ರೆ ನೀರ್ ಹಾಕಿ ಬಿಟ್ರಿ, ಆರ್ಡರ್ ಆಗಿದ್ರೆ ಹೋಗಿ ಹೇಳ್ಬೇಕಾಗಿತ್ತು ಸ್ವಾಮಿ ನಮ್ಗೆ ನೀರ್ ಬಿಡಕ್ ಆಗಲ್ಲ ಅಂತ. ನೀವು ಆರ್ಡರ್ ಆದ್ಮೇಲೆ ನೀರ್ ಬಿಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಗೊತ್ತಿದೆ ಮೊದಲನೇದ್ದು. ಎರಡನೇದ್ದು, ನಿಮಗೆ ನಿಜವಾಗಲೂ ನಾರಿಮನ್ ಅವ್ರ ಅಥವಾ ಅಲ್ಲಿ ವಕೀಲ ತಂಡಕ್ಕೆ ನೀವು ಆ ಮಾಹಿತಿಯನ್ನು ಕೊಟ್ಟಿದ್ದಿಲ್ಲ ಇತ್ತು ಅಂತಂದ್ರೆ ಆರ್ಡರ್ ಆದ ನೆಕ್ಸ್ಟ್ ಘಳಿಗೆ ನನ್ನೇ ನೀವು ಹೇಳ್ತಾ ಇದ್ರಿ ನಾನು ಈ ಮಾಹಿತಿ ಕೊಟ್ಟಿಲ್ಲ ಅಂತ. ಎರಡನೇದ್ದು, ಮೂರನೇದ್ದು, ಈ ರೀತಿ ಅನಾಹುತಗಳಾದಾಗ ಇಮ್ಮಿಡಿಯೇಟ್ ಆಗಿ ಮಾಡ್ಬೇಕಂತದ್ ನಾವು ಹೇಳಾರ್ದೆ ನಮ್ಮ ವಕೀಲರು ಹೇಳಿದ್ದಾರೆ ಸ್ವಾಮಿ, ನಾವು ಯಾರ್ ಕಮಿಂಗ್ ಫಾರ್ವರ್ಡ್ ವಿತ್ ದಿಸ್ ಸ್ಟೇಟ್ಮೆಂಟ್ ಅಂತ. ನಿಮ್ಮ ವಕೀಲರನ್ನೇ ಹೇಳಿರುವಾಗ ಹೇಳ್ತೀನಿ ಸ್ವಾಮಿ, ಅವಕಾಶಗಳಿದೆ ಕಾನೂನಿನಲ್ಲಿ, ಅವಕಾಶಗಳಿದೆ. ಚರ್ಚೆ ಮಾಡೋಣ ಸರ್, ಚರ್ಚೆ ಮಾಡೋಣ. ನನ್ನ ಮಾತನ್ನು ಕೇಳಾರ್ದೆ ನಮ್ಮ ಅವತ್ತು ರಾಜರವರೇ ಚರ್ಚೆ ಮಾಡೋಣ ಬ್ರೇಕ್ ತಗೊಂಡು ಬರ್ತೀನಿ. ಒಂದು ಬ್ರೇಕ್ ನಂತರ ಚರ್ಚೆ ಮತ್ತೆ ಮುಂದುವರಿಯುತ್ತೆ.